ನಮಸ್ಕಾರ ವೀಕ್ಷಕರೇ, ಅಮೋಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ. ಮೊದಲನೇದಾಗಿ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ನಾವು ಯಾವಾಗಲೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇರ್ತೀವಿ, ಯಾಕಂದರೆ ನಮಗೆ ಮೋದಿಯವರು ಇವಾಗ ಒಂದು ಹೊಸ ಆಫರನ್ನು ಕೊಟ್ಟಿದ್ದಾರೆ. ಸೊ ಅದು ಬಂದು ಹರ್ ಘರ್ ತಿರಂಗ ಅಂತ. ಸೊ ನಾವು ಪ್ರತಿ ಯಾವ ಮನೆ ಇದೆ ಆ ಮನೆಗಳೆಲ್ಲ ನಾವು ಬಾವುಟವನ್ನು ಹಾರಿಸ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಜನರ ಅಭಿಪ್ರಾಯವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸ್ವಾತಂತ್ರ್ಯ ಅಂದರೆ ಏನು, ಜನರು ಯಾವ ರೀತಿ ಸ್ವಾತಂತ್ರ್ಯನ ಆಚರಣೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ, ಬನ್ನಿ. ಎಸ್, ವೀಕ್ಷಕರ ಈಗ ನಮ್ಮ ಜೊತೆ ಒಬ್ಬರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಅವರಿಗೆ ಸ್ವಾತಂತ್ರ್ಯ ಅಂದ್ರೆ ಏನು ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಮೇಡಮ್. ಎಸ್, ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ದಿನ ಅಂತಂದ್ರೆ ಏನು? ಸ್ವಾತಂತ್ರ್ಯ ದಿನ ಅಂತಂದ್ರೆ ನಮ್ಗೊಂಥರ ಹಬ್ಬ ಇದ್ದಂಗೆ. ನಮಗೆ 1947 ಸ್ವಾತಂತ್ರ್ಯ ತಂದುಕೊಟ್ಟಿರೋದ್ರಿಂದ ನಮ್ಗೆಲ್ಲರಿಗೂ ಒಂದು ಬ್ರಿಟಿಷರಿಂದ ನಮಗೆ ಮುಕ್ತಿ ಕೊಡಿಸಿ ನಮಗೆಲ್ಲರಿಗೂ ಇಂಡಿಪೆಂಡೆಂಟ್ ಆಗಿ ಇರೋಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ ನಮಗೆ ಒಂದು ಅವತ್ತಿಂದನೂ ಈಗ 75 ವರ್ಷದ ನಡೆಸ್ತಾ ಇರೋದ್ರಿಂದ ನಮಗೂ ಹಬ್ಬದ ಸಂಭ್ರಮ ಇದೆ. ಹಾಗಾಗಿ ನಮಗೂ ಮನೇಲೆಲ್ಲ ವಾತಾವರಣ ಎಲ್ಲ ಹಬ್ಬದ ಸಂಭ್ರಮ ಇದೆ ಸರ್. ಆದರೆ ಇವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿದೆ. ಸೊ ಈ ಸ್ವಾತಂತ್ರ್ಯ ನಡುವೆ ನಿಮಗೆಷ್ಟು ಸ್ವಾತಂತ್ರ್ಯ ಇದೆ? ನಮಗೆ ಸ್ವಾತಂತ್ರ್ಯ ಅಂದರೆ ಪ್ರತಿಯೊಂದು ಸ್ವಾತಂತ್ರ್ಯ ಯಾವ ಥರ ಅಂತ ಹೇಳೋಕ್ಕೆ ಅಂದರೆ ನಮಗೂ ಮುಜುಗರ ಆಗ್ತಾಯಿದೆ. ಎಲ್ಲ ಸ್ವಚ್ಛತೆ ಇರಬೇಕು, ಸ್ವಚ್ಛತೆ ಭಾರತ ಇರಬೇಕು ಅಂತ ಮೋದಿಯವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಕಾರ್ಪೆಟ್ರು ನಿಂತ್ಕೊಂಡು ಕ್ಲೀನ್ ಮಾಡಿಸೋದೇ ಆಗಲಿ ಏನೇ ಆಗಲಿ ಎಲ್ಲ ತುಂಬ ಗಲೀಜುಗಳು ಇದ್ದಾವೆ, ಇದಾಗವೆ. 75 ವರ್ಷ ಮುಗಿಸಿದ್ರು ನಾವು ಕೊಳಕೆ ಪ್ರದೇಶದಲ್ಲೇ ಇದ್ಕೊಂಡು ನಾವು ಆರೋಗ್ಯವಾಗಿ ಇರೋಕ್ಕಾಗ್ತಾಯಿಲ್ಲ, ಆರೋಗ್ಯ ಇರಬೇಕು ಪ್ರತಿಯೊಬ್ಬರು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಯಾರೂ ಇಲ್ಲಿ ವರ್ಕ್ ಮಾಡೋರು ನಿಂತ್ಕೊಂಡು ಮಾಡಿಸಿ ಇದು ಮಾಡೋದು ಇದಿಲ್ಲ, ತುಂಬ ಗಲೀಜಿದೆ, ಇದೇ ಇದೆ. ಹಾಗಾಗಿ ನಮಗೂ ಇಲ್ಲಿ ವಾತಾವರಣ ಭಾಳ ಇದಿದೆ. ಮೊನ್ನೆ ಎಲ್ಲ ಮಳೆ ಹೊಯ್ದು ತುಮಕೂರು ಕೋಡಿ ಹೊಡೆದಾಗ ಕೆರೆ ಇಲ್ಲೆಲ್ಲರ ಮನೆಗೂ ತುಂಬ ಒಂದು 500 ಮನೆಗೆ ನೀರು ನುಗ್ಗಿದೆ. ಒಂದು 10 ಅಂದ್ರೂ ಒಂದು 3 ಅಡಿ ನೀರು ನಿಂತಿದೆ. ಆದ್ರೂ ಇಲ್ಲಿ ಯಾರು ಕೇಳೋರು ಬರಲಿಲ್ಲ, ಏನೂ ಇಲ್ಲ ಅಧಿಕಾರಿಗಳು. ಹಾಗಾಗಿ ಏನು ಸ್ವಾತಂತ್ರ್ಯ ಇದೆ ಏನಿದೆ ಅನ್ನೋದು ನಮಗೂ ಒಂಥರ ಇದಾಗೋಗುತ್ತೆ. ಬಂದು ಇಲ್ಲಿ ಏನು ಎತ್ತ ಅಂತ ವಿಚಾರಿಸ್ಬೇಕು. ಎಲೆಕ್ಷನ್ ಆಗೋವರೆಗೂ ಓಡಾಡ್ತಾರೆ, ಎಲೆಕ್ಷನ್ ಆದಮೇಲೆ ಏನು ಎತ್ತ ಅಂತಲೂ ಕೇಳಲ್ಲ. ಇಲ್ಲಿ ಎಲ್ಲರ ಮನೆಗೂ ನೀರು ನುಗ್ಗಿ ಭಾಳ ನೈಟು 3 ಗಂಟೆಯಲ್ಲಿ ನೀರು ನುಗ್ಗಿದ್ದು ಬೆಳಗಿನ ಜಾವವರೆಗೂ ಎದ್ದು ಎಲ್ಲರ ಮನೆಯವರು ಕ್ಲೀನ್ ಮಾಡ್ಕೊಳ್ಳೋದೇ ಆಗೋಗಿದೆ. ಯಾರೋ ಒಬ್ಬರು ಬಂದು ಅಧಿಕಾರಿಗಳು ಇಲ್ಲಿ ಏನೇ ಆಗಿದೆ, ಏನು ಸಮಸ್ಯೆ ನಿಮ್ಗೇನು ಅಂತ ಕೇಳೋರಿಲ್ಲ. ಓಕೆ, ಇದ್ರ ಬೆನ್ನಲ್ಲೇ ನಮ್ಮ ಮೋದಿಯವರು ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ. ಸೊ ಏನಂದರೆ ಹರ್ ಘರ್ ತಿರಂಗ ಅಂತ. ಯಾವಾಗಲೂ ಇವಾಗ ಒಂದು ಸ್ವಾತಂತ್ರ್ಯ ದಿನ ಬಂದಿರೋದಕ್ಕೆ ಸೊ ಬಾವುಟವನ್ನು ಹಾರಿಸ್ಬೇಕು ಮನೆ ಮನೆಯಲ್ಲಿ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾಳ ಖುಷಿ ಆಗ್ತಾಯಿದೆ ನಮಗೂ. ಪ್ರತಿಯೊಂದು ಮನೆ ಮುಂದೆನೂ ಬಾವುಟ ಹಾರಿಸಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಬ್ಬ ರೀತಿಯಲ್ಲಿ ಸಂಭ್ರಮ ಪಡಿಸ್ಬೇಕು ಅಂದ್ಬಿಟ್ಟು ನಮಗೆಲ್ಲ ಆನಂದ ಆಗಿದೆ. ಎಸ್, ವೀಕ್ಷಕರ ಇವಾಗ ನಮ್ಮ ಜೊತೆ ಒಬ್ಬರು ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ಸೊ ಮೊದಲನೇದಾಗಿ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ಓಕೆ, ತಮ್ಮ ಹೆಸರು? ವರುಣ್. ಏನು ಮಾಡ್ಕೊಂಡಿದ್ದೀರಾ? ಫಸ್ಟ್ PUC. ಯಾವ ಕಾಂಬಿನೇಷನ್? PC MB. ಓಕೆ, ನಿಮ್ಮ ಪ್ರಕಾರ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು? ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ನಮ್ಮ ದೇಶದ ಅಲ್ಲಿ ಹಿಂದೆ ಇದ್ದ ಜನರು ನಮಗಾಗಿ ಕಷ್ಟಪಟ್ಟು ಬ್ರಿಟಿಷರಿಂದ ಸ್ವಾತಂತ್ರ್ಯ ತಂದುಕೊಟ್ಟಿರೋದು. ಓಕೆ, ಇದು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆನ ನಾವು ಆಚರಣೆ ಮಾಡ್ತಾ ಇದ್ದೀವಿ? 75ನೇ ವರ್ಷದ ಸ್ವಾತಂತ್ರ್ಯ ದಿನ. ಶೌರ ಅಮೃತ ಮಹೋತ್ಸವ. ಪಕ್ಕನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ, 76ನೇ ಸ್ವಾತಂತ್ರ್ಯ ದಿನ 1947 ಸೇರಿ. ಓಕೆ, ಸೊ ಇವಾಗ ನಮ್ಮ ನವದೆಹಲಿಯಲ್ಲಿ ಕೆಂಪು ಕೋಟೆ ಇದೆ. ಸೊ ಅಲ್ಲಿ ಫಸ್ಟ್ ಯಾರು ಧ್ವಜವನ್ನು ಆಗಸ್ಟ್ 15 ಯಾರು ಫಸ್ಟ್ ಧ್ವಜವನ್ನು ಹಾರಿಸ್ತಾರೆ? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರಾ? ಓಕೆ, ಕನ್ನಡದಲ್ಲಿ ಏನಂತಾರೆ ಪ್ರೈಮ್ ಮಿನಿಸ್ಟರ್? ಪ್ರಧಾನಮಂತ್ರಿ. ಗುಡ್.
ಓಕೆ, ಇವಾಗ ನೀವು ಮೋದಿಯವರು ಹರ್ ಘರ್ ತಿರಂಗ ಅಂತ ಹೇಳಿದ್ದಾರೆ, ಸೊ ಮನೆ ಮನೆಗೂ ಬಾವುಟವನ್ನು ಹಾರಿಸ್ಬೇಕು ಅಂತ ಹೇಳಿದ್ದಾರೆ, ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಮೋದಿಯವರು ಹೊಸ ಕಾರ್ಯಾಚರಣೆನ ನಮ್ಮ ಭಾರತಕ್ಕೆ ತಂದಿದ್ದಾರೆ. ಏನಪ್ಪ ಅಂತಂದರೆ ಪ್ರತಿ ಮನೆಯಲ್ಲೂ ಬಾವುಟವನ್ನು ಹಾರಿಸ್ಬೇಕು, ನಮ್ಮ ಧ್ವಜವನ್ನು ಹಾರಿಸ್ಬೇಕು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅವ್ರು ಮೋದಿ ಇಲ್ಲಿರೋದು ಕರೆಕ್ಟಾ ಏನು ಅಂತ ನಿಮ್ಗೇನು ಅನಿಸುತ್ತೆ? ಕರೆಕ್ಟ್. ಯಾಕೆ ಕರೆಕ್ಟ್? ಯಾಕೆಂದರೆ ಅದು ಬಾವುಟ ಅಂದರೆ ನಮ್ಮ ದೇಶದ ಪ್ರತೀಕ, ಅದಕ್ಕೆ ಅವ್ರು ಹೇಳಿರೋದು ಕರೆಕ್ಟ್. ಅವ್ರು ಹೇಳಿದ್ ಕರೆಕ್ಟ್, ಸರಿ ಆಯಿತು. ಬಟ್ ನೀವು ಅದನ್ನು ಆಚರಣೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ? ಹಾಂ. ಓಕೆ, ನೀವು ಬಾವುಟವನ್ನು ಮನೆ ಮೇಲೆ ಹಾರಿಸ್ಬೇಕು ಅಂದರೆ ಯಾವ ಬಾವುಟವನ್ನು ನೀವು ಯೂಸ್ ಮಾಡ್ತೀರಾ? ಬಟ್ಟೆಯಿಂದ ಮಾಡಿರೋದು. ಪ್ಲಾಸ್ಟಿಕ್ನ ಯೂಸ್ ಮಾಡ್ತೀರಾ? ಇಲ್ಲ. ಸೊ ನೀವು ಮನೆ ಮೇಲೆ ಹಾರಿಸಿದ ಮೇಲೆ ಆ ಬಾವುಟವನ್ನು ಯಾವ ರೀತಿ ಎತ್ತಿಡ್ತೀರಾ? ಅಂದರೆ ಮಡಚಿ ನೀಟಾಗಿ ಎತ್ತಿಡ್ತೀನಿ. ಯಾವ ರೀತಿ ಮರೆಸ್ತೀರಾ? ಮಾಮೂಲಿ ಬಟ್ಟೆ ಮಡಚಿದಾಗ ಮುರಿಸ್ತೀರಾ? ಅಂದರೆ ಬಟ್ಟೆ ಅಂದರೆ ನೀಟಾಗಿ ಫೋಲ್ಡ್ ಆಗಿ ಸ್ಕ್ವಯರ್ ಶೇಪ್. ಅಂದರೆ ಮಾಮೂಲಿ ಬಟ್ಟೆ ಹೇಗೆ ಮುಡಿಸ್ತಾರ ಹಾಗೆ ಮಡಚಿ ನೀವು ಎತ್ತಿಡ್ತೀರಾ? ಹಾಂ. ಇನ್ನೇನಾದರೂ ಎಕ್ಸ್ಟ್ರಾ, ನೀವು ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಮನೇಲಿ ನಿಮಗೆ ಎಷ್ಟು ಸ್ವತಂತ್ರ ಸಿಕ್ಕಿದೆ? ಪೂರ್ತಿ ಸಿಕ್ಕಿದೆಯಾ? ಎಲ್ಲದರಲ್ಲೂ ಸಿಕ್ಕಿದೆಯಾ? ಹ್ಞೂ. ಥ್ಯಾಂಕ್ ಯು. ಎಸ್, ಈಗ ಇನ್ನೊಬ್ಬರು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ, ಸೊ ಅವರನ್ನು ಕೂಡ ಕೇಳೋಣ ಯಾವ ರೀತಿ ಸ್ವತಂತ್ರ ದಿನಾಚರಣೆ ಆಚರಿಸ್ತಾರೆ ಅಂತ. ಸೊ ಮೊದಲನೇದಾಗಿ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು, ಸೇಮ್ ಟು ಯು. ಈಗ ನಿಮ್ಮ ಪ್ರಕಾರ ಸ್ವತಂತ್ರ ದಿನಾಚರಣೆ ಅಂತಂದರೆ ಏನು? ಲೈಕ್ ನಮಗೆ ಸ್ವತಂತ್ರ ಸಿಕ್ಕಿದ್ದು, ಇದನ್ನು ನಾವೆಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಇವಾಗ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡ್ತಾರೆ ಸ್ವತಂತ್ರ ದಿನಾಚರಣೆನ, ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನು ನಾವು ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡಬೇಕಂತ ನಾನು ಹೇಳ್ತೀನಿ. ಸೊ ಈಗ ಮೋದಿಯವರು ಹರ್ ಘರ್ ತಿರಂಗ ಅಂತ ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅದು ನಿಮ್ಮ ಅಭಿಪ್ರಾಯ ಏನು? ಸ್ವತಂತ್ರ ದಿನಾಚರಣೆ ಅಂದರೆ ನಿಮ್ಮ ಪ್ರಕಾರ ಏನು? ಓಕೆ, ನಿಮಗೆ ನಿಮ್ಮ ಮನೆಯಲ್ಲಿ ಸ್ವತಂತ್ರ ಎಷ್ಟು ಇದೆ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಎಷ್ಟರ ಮಟ್ಟಿಗಿದೆ? ಅಂದರೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ ನನಗೆ, ಅಂದರೆ ನನ್ನ ಡಿಸಿಷನ್ಗೆ ಯಾರೂ ಅಬ್ಜೆಕ್ಷನ್ ಮಾಡಲ್ಲ. ಓಕೆ, ನೀವೇನು ಹೇಳ್ತೀರಾ ಮೋದಿಯವರು ಹೇಳಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯಕ್ಚುಲಿ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾಕಂದರೆ ಬರೀ ಕಾಲೇಜು ಸ್ಕೂಲಲ್ಲಿ ಮಾತ್ರ ಸ್ವತಂತ್ರ ದಿನಾಚರಣೆ ಆಚರಿಸೋ ಬದಲು ಮನೆಗಳಲ್ಲೂ ಆಚರಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಇಂಡಿಯಾನ ಚೆನ್ನಾಗಿ ನೋಡ್ಕೊಂಡಂಗೆ. ಸೊ ಇದು ಎಷ್ಟನೇ ಸ್ವತಂತ್ರ ದಿನಾಚರಣೆನ ನಾವು ಆಚರಣೆ ಮಾಡ್ತಾ ಇದ್ದೀವಿ? 75th ಅನ್ಕೊ. 74. ಓಕೆ, ಕೊನೆಯದಾಗಿ ನಿಮ್ಮ ಮನೆಗಳಲ್ಲಿ ಸ್ವತಂತ್ರ ಇದೆ ಅಂತ ಹೇಳಿದ್ರಿ. ಸೊ ಈಗ ಮೋದಿಯವರು ಕೂಡ ಸ್ವತಂತ್ರ ದಿನಾಚರಣೆನ ಆಚರಣೆ ಮಾಡಬೇಕಾದ್ರೆ ಎಲ್ಲರ ಮನೆ ಹತ್ರನೂ ಬಾವುಟವನ್ನು ಹಾರಿಸ್ಬೇಕು ಅಂತಂದರು. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇದಕ್ಕೆ ಏನಾದರೂ ಮಾತಾಡ್ಕೊಂಡಿರೋದಾಗಿರ್ಬೋದು, ಏನಾದರೂ ಇದೆಯಾ? ಆ್ಯಕ್ಚುಲಿ ನಾವು ಮೂರು ಜನನೂ ಒಂದೇ ಏರಿಯಾ, ಸೊ ನಮ್ಮದೊಂದು ಟ್ರೂಪ್ ಇದೆ, ಎಲ್ಲರ ಮನೆಗಳಲ್ಲೂ ಹಾರಿಸೋಣ ಅಂತ ನಾವೇ ಬಾವುಟಗಳನ್ನ ಹಂಚಿ ಮಾಡಿಸ್ತಾ ಇದ್ದೀವಿ. ಎಸ್ ಭಿಕ್ಷುಕರ, ಇನ್ನೊಬ್ಬರು ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ, ಸೊ ಅವ್ರನ್ನ ಕೂಡ ಮಾತಾಡ್ಸೋಣ. ಸೊ ಮೊದಲನೇದಾಗಿ ನಿಮಗೂ ಕೂಡ ಅಷ್ಟೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಅಷ್ಟೇ ವಂದನೆಗಳು. ಓಕೆ, ನಿಮ್ಮ ಪ್ರಕಾರ ಸ್ವತಂತ್ರ ದಿನಾಚರಣೆ ಅಂದರೆ ಏನು? ನನ್ನ ಪ್ರಕಾರ ಸ್ವತಂತ್ರ ದಿನಾಚರಣೆ ಅಂದರೆ ಒಬ್ಬ ವ್ಯಕ್ತಿಯಾಗಲಿ ಯಾರೇ ಆಗಲಿ ಪ್ರಜೆಗಳಾಗಲಿ ಅವರ ಸ್ವತಂತ್ರಗಳನ್ನು ಒಪ್ಪಿ ಅವರ ನಿರ್ಧಾರಗಳನ್ನು ಒಪ್ಪಿ ಬಿಡೋವಂಥದ್ದೇ ಸ್ವತಂತ್ರ. ಅದು ನಮ್ಮ ಬ್ರಿಟಿಷ್ ಕಾಲದಲ್ಲಿದ್ದಂಥ ಹಂಗಾಗಿರಲಿಲ್ಲ, ಅವರು ಹೊರಟ ಮೇಲೆ ನಮಗೆ ಸ್ವತಂತ್ರ ಸಿಕ್ತು. ನಮ್ಮ ವೈಯಕ್ತಿಕ ವಿಚಾರಗಳಾಗಲಿ ಏನೇ ಆಗಲಿ ನಮಗೆ ಸ್ವತಂತ್ರ ಸಿಕ್ತು. ಆದ್ದರಿಂದ ಸ್ವತಂತ್ರ ದಿನಾಚರಣೆ ಅವತ್ತು ಅಂತ ಆಚರಿಸೋಕ್ಕೆ ಶುರು ಮಾಡಿದ್ದೀವಿ. ಸೊ ನನ್ನ ಪ್ರಕಾರ ಸ್ವತಂತ್ರ ಅಂದರೆ ಹೆಂಗೆ, ನಮ್ಮ ಮನಸ್ಸಿಗೆ ಬಂದಿದ್ದಂಥದ್ದು, ನಮ್ಗೆ ಇಷ್ಟ ಆದಂಥದ್ದು, ಒಳ್ಳೆಯದಾಗಿದ್ದರೆ ಮಾಡೋವಂಥದ್ದು. ನಿಮಗೂ ಸ್ವತಂತ್ರ ಇದೆಯಾ? ಶಾಲೆಯಲ್ಲಿ ನಿಮಗೆ ಸ್ವತಂತ್ರ ಇದೆಯಾ? ಶಾಲೆಯಲ್ಲಿ ಸ್ವತಂತ್ರ ಅಂದರೆ ಇದೆ, ಬಟ್ ಪಾಸಿಟಿವ್ ವೇಸಲ್ಲಿದೆ. ಈಗ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಯಾಕಂದರೆ ಬ್ಯಾಡ್ ಹ್ಯಾಬಿಟ್ಸಿಗೆ ರಿಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ, ಮಿಕ್ಕಿದ್ದಲ್ದಕ್ಕೆಲ್ಲ ಸ್ವತಂತ್ರ ಇದೆ. ನಮ್ಮ ಒಪಿನಿಯನ್ ಆಗಲಿ, ಟೀಚರ್ಸ್ ಜೊತೆ ಮಾತಾಡೋದಾಗಲಿ, ಅವ್ರು ನಮ್ಮ ಜೊತೆ ಹೊಂದಾಣಿಕೆ ಆಗೋದಾಗಲಿ, ಅವ್ರ ಟೀಚಿಂಗ್ಸ್ ಆಗಲಿ, ನಮಗೆ ಯಾವಾಗ ಸ್ಟ್ರೆಸ್ ಆಗ್ತಿದೆ ಅಂತ ನಾವು ನಿಲ್ಸೋದಾಗಲಿ, ಅವೆಲ್ಲ ಮಾತಾಡ್ಬೇಕಾದ್ರೆ ಇದ್ದೇ ಇರುತ್ತೆ. ನಮ್ಮ ಒಪಿನಿಯನ್ನು ಅವರು ಎಕ್ಸೆಪ್ಟ್ ಮಾಡ್ತಾರೆ ಇಫ್ ಇಟ್ ಈಸ್ ಗುಡ್. ಓಕೆ, ಕೆಂಪು ಕೋಟೆ ಎಲ್ಲಿದೆ? ಡೆಲ್ಲಿ. ಓಕೆ, ಕೆಂಪು ಕೋಟೆಯಲ್ಲಿ ಆಗಸ್ಟ್ 15 ಯಾರು ಧ್ವಜವನ್ನು ಹಾರಿಸ್ತಾರೆ? ಪ್ರಧಾನಮಂತ್ರಿ. ಓಕೆ, ಆಮೇಲೆ ನಿಮ್ಮ ಮನೇಲಿ ಇವಾಗ ನಿಮಗೆ ಧ್ವಜನ ಹಾರಿಸೋದಕ್ಕೆ ನಿಮ್ಮ ಮನೇಲಿ ನೀವೆಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ದೀರಾ? ಅಂದರೆ ನನಗೂ ಗೊತ್ತಿರಲಿಲ್ಲ ಇದು. ನಾನು ರೀಸೆಂಟಾಗಿ ಟಿ ವಿ ಅಡ್ವರ್ಟೈಸ್ಮೆಂಟ್ ನೋಡಲ್ಲ ಜಾಸ್ತಿ, ಎಜುಕೇಷನ್ ಇದರಿಂದ
ನಮ್ಮ ಮನೇಲಿ ಮಾತಾಡ್ಕೊತಾ ಇದ್ರು, ಈಗೇನು ಮೋದಿಯವರು ಹೊಸ್ದಾಗಿ ಮಾಡಿದ್ದಾರೆ, ಪೋಸ್ಟ್ ಆಫೀಸಲ್ಸ್ಲೆಲ್ಲ ಬಾವುಟ ಸಿಗ್ತಾ ಇದೆ, ಮನೇಲಿ ಆರಿಸ್ಬೋದು ಅಂತ. ನನ್ನ ಪ್ರಕಾರ ಇದು ಒಳ್ಳೆಯದು. ಸ್ವತಂತ್ರ ಅನ್ನೋದು ಪ್ರತಿಯೊಂದು ದೇಶಕ್ಕೆ ಅದಕ್ಕೆ ಇದಕ್ಕೆ ಅಂತ ಸಿಕ್ಕಿಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಹಕ್ಕು, ಅದನ್ನು ಪ್ರತಿಯೊಬ್ಬನೂ ಆಚರಿಸ್ಬೇಕು. ಆದ್ದರಿಂದ ಇದು ಒಳ್ಳೆಯದು, ನಂಗೆ ಖುಷಿ ತಂದುಕೊಡ್ತಕ್ಕಂಥ ವಿಚಾರ, ನನಗೂ ಖುಷಿ ಆಯಿತು. ನಾವು ಈಗ ಹೊರಟಿದ್ದೀವಿ ಬಾವುಟವನ್ನು ತರೋದಕ್ಕೆ. ಥ್ಯಾಂಕ್ ಯು. ಬಟ್ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಸ್ವತಂತ್ರ ದಿನಾಚರಣೆ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಸೊ ಇನ್ನೂ ಇದ್ದಾರೆ, ಅವ್ರನ್ನ ಕೂಡ ಕೇಳೋಣ, ಬನ್ನಿ. ಎಸ್, ಈಗ ಇನ್ನೊಬ್ಬರು ಇದ್ದಾರೆ, ನಮ್ಮ ಹಿರಿಯ ನಾಗರಿಕರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಕೂಡ ಮಾತಾಡ್ಸೋಣ, ಅವರ ಪ್ರಕಾರ ಸ್ವತಂತ್ರ ದಿನಾಚರಣೆ ಅಂದ್ರೆ ಏನು ಅಂತ ಕೇಳೋಣ. ಸೊ ಮೊದಲನೇದಾಗಿ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಅಮ್ಮ ನಿಮಗೆ. ಥ್ಯಾಂಕ್ ಯು. ಓಕೆ, ಮೊದಲನೇದಾಗಿ ನಿಮ್ಮ ಪ್ರಕಾರ ಸ್ವತಂತ್ರ ದಿನಾಚರಣೆ ಅಂತಂದ್ರೆ ಏನು? ಜನಗಳಿಗೆ ಸ್ವತಂತ್ರ ಬಂದಿದೆ, ತುಂಬ ಎಲ್ಲ ಅಂದರೆ ಅಲ್ಲಿ ಹೋಗೋದು ಬರೋದು ಯಾವ ತೊಂದರೆ ಇಲ್ಲದೆಲ್ಲ ಇದೆ. ಆದ್ರೂ ಹೆಂಗಸರಿಗೆ ಅಷ್ಟು ಇದಿಲ್ಲ, 6 ಗಂಟೆ ಮೇಲೆ ಹೋಗೋಕ್ಕೆ ಹಿಂದೆ ಮುಂದೆ ನೋಡೋ ಹಾಗಿದೆ. ಅದೊಂದು ಸ್ವಲ್ಪ ಸರಿ ಹೋದರೆ ಮುಂದಕ್ಕೆ ಭಯ ಇರಲ್ಲ. ಹೆಂಗೆ ಆ ಥರ ಅದೊಂದು ಕಾನೂನು ಮಾಡಬೇಕು. ಜನ ಇನ್ನು ಸ್ವತಂತ್ರ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಕಾಲ ಅಷ್ಟು ಸರಿ ಇಲ್ಲ ಈಗ ಅಷ್ಟು. ಸೊ ನಿಮಗೆ ಮನೇಲಿ ಎಷ್ಟು ಸ್ವತಂತ್ರ ಇದೆ ಅಮ್ಮ ನಿಮಗೆ? ನಮ್ಗೆ ಎಲ್ಲ ಥರದೆಲ್ಲ ಸ್ವತಂತ್ರ ಇದೆ, ನಮ್ಗೆ ಯಾವ ತೊಂದರೆ ಇಲ್ಲ. ನಮ್ಮ ಮಟ್ಟಿಗೆ ನಾವು ಆರಾಮಾಗಿದ್ದೀವಿ, ಮನೇಲೆಲ್ಲ ಆರಾಮಾಗಿರ್ತೀವಿ. ಹೊರಗಡೆ ಹೆಂಗಸುಗಳು ಸ್ವತಂತ್ರ ಇಲ್ಲ, 6 ಗಂಟೆ ಮೇಲೆ ಎಲ್ಲಿ ಹೋಗೋಕ್ಕು ಹಿಂದೆ ಮುಂದೆ ನೋಡ್ತಾರೆ. ಸೊ ಈಗ ಮೋದಿಯವರು ಹರ್ಗರ್ ತಿರಂಗ ಅಂತ ಕೂಡ ಒಂದು ಹೊಸ ಯೋಜನೆಯನ್ನು ತಂದಿದ್ದಾರೆ. ಸೊ ನಿಮ್ಮ ಪ್ರಕಾರ ಬಾವುಟವನ್ನು ಎಲ್ಲ ಮನೆಗಳಲ್ಲೂ ಹಾರಿಸ್ತಾರಾ, ಹೇಗಿರುತ್ತೆ ಆ ಒಂದು ಕಾರ್ಯ ಅಂತ? ಏನು ಬಾವುಟನ ಹಾರಿಸಕ್ಕೆ? ಹಾ, ನಮ್ಮನೇಲಿ ನಮ್ಮ ಮೊಮ್ಮಗ ತರ್ತಾ ಇದ್ದಾನೆ, ಬಾವುಟ ಹಾರಿಸ್ತೀವಿ. ನಮಗೆಲ್ಲ ಆಸೆ ಇದೆ ಸ್ವತಂತ್ರ ದಿನಾಚರಣೆ ಬಗ್ಗೆ, ಮೋದಿಯವ್ರ ಬಗ್ಗೆನೂ ಇಷ್ಟ ಇದೆ. ಯಾಕೆ ಅಂದರೆ ಕರೋನಾದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಜನಗಳಿಗೆ, ಎಲ್ಲರಿಗೂ ಚೆನ್ನಾಗಿ ಇದಾಗಿರಿ, ಕರೋನಾ ಬಗ್ಗೆ ಹಾಕಿಸ್ಕೊಳ್ಳಿ. ಮೂರು ಥರ ಲಸಿಕೆ ಹಾಕಿದಾರಲ್ಲ, ಅದೆಲ್ಲ ಹಾಕಿರೋದ್ರಿಂದ ಜನಗಳಿಗೆ ತುಂಬ ಉಪಯೋಗ ಆಯಿತು. ಕರೋನಾ ಬಗ್ಗೆ ಭಯನ ಇಲ್ದಾಗಿದೆ, ಅದೊಂದು ಸ್ವಲ್ಪ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ನಮಗೆ. ನೋಡೋದ್ರಲ್ಲ ವೀಕ್ಷಕರೇ, ಇದೇ ರೀತಿಯಾಗಿ ಇನ್ನು ಯಾರ್ಯಾರು ಯಾವ ರೀತಿ ಹೇಳ್ತಾರೆ ನೋಡೋಣ, ಬನ್ನಿ. ಎಸ್ ವೀಕ್ಷಕರೇ, ಈಗ ಇನ್ನೊಬ್ಬರು ನಮ್ಮ ಸ್ಟೂಡೆಂಟ್ ಇದ್ದಾರೆ. ಸೊ ಅವ್ರನ್ನ ಕೂಡ ಮಾತಾಡ್ಸೋಣ, ಅವರ ಅಭಿಪ್ರಾಯ ಹೇಗಿದೆ ಅಂತ. ಎಸ್, ಮೊದಲನೇದಾಗಿ ನಿಮಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಸೇಮ್ ಟು ಯು. ಎಸ್, ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಏನು ಮಾಡ್ಕೊಂಡಿದ್ದೀರಾ? ಈ ಸತಿ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೀನಿ, ಶ್ರೀ ಗುರುಕುಲ ಪಿ ಯು ಕಾಲೇಜಲ್ಲಿ. ಓಕೆ, ನಿಮ್ಮ ಪ್ರಕಾರ ಸ್ವತಂತ್ರ ದಿನಾಚರಣೆ ಅಂತಂದ್ರೆ ಏನು? ಸ್ವತಂತ್ರ ದಿನಾಚರಣೆ ಅಂದರೆ ಇಡೀ ದೇಶಕ್ಕೆ ಒಂದು ಸ್ವತಂತ್ರ ಸಿಕ್ಕಿಂದ ಫ್ರೀಡಮ್ ಸಿಕ್ಕಿರೋಂಥದ್ದು. ನಮಗೆ ಹೆಂಗೆ ಬೇಕೋ ಹಂಗಿರ್ಬೋದು, ಅದರಲ್ಲೂ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆದರೂ ಒಂಥರ ಫ್ರೀಡಮ್ ಸಿಕ್ಕಿದಂಗೆ ಆಗುತ್ತಲ್ವಾ ಅಷ್ಟೇ ಅಂತೇಳಿ. ಸೊ ಆಗಸ್ಟ್ 15ರಂದು ಮೋದಿಯವರು ಬಾವುಟವನ್ನು ಹಾರಿಸ್ತಾರೆ. ಸೊ ಅದು ಎಲ್ಲಿ ಹಾರಿಸ್ತಾರೆ, ಯಾವ ಪ್ಲೇಸಲ್ಲಿ ಹಾರಿಸ್ತಾರೆ? ರೆಡ್ ಫೋರ್ಟಲ್ಲಿ, ಇಂಡಿಯನ್ ಗೇಟಲ್ಲಿ, ಎಲ್ಲ ಕಡೆ ಹಾರಿಸ್ತಾರೆ. ಮೋದಿಯವರು ಸ್ವತಃ ಹೋಗಿ ಅಲ್ಲಿ ಹಾರಿಸ್ತಾರೆ. ಸೊ ಯಾವ ಜಾಗ, ಎಲ್ಲಿ? ರೆಡ್ ಫೋರ್ಟಲ್ಲಿ ಹಾರಿಸ್ತಾರೆ, ಇಂಡಿಯನ್ ಗೇಟಿಗೆ ಬರ್ತಾರೆ, ಆಮೇಲೆ ವಾಘಾ ಬಾರ್ಡ್ರಿಗೆ ಬರ್ತಾರೆ, ಅಲ್ಲಿ ಮತ್ತು ಅವ್ರವ್ರ ಮನೆ ಮೇಲೆ ಎಲ್ಲರಿಗೂ ಹೇಳಿದ್ದಾರೆ ಹಾರಿಸೋಕ್ಕೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಅಭಿಪ್ರಾಯ ಇದೆ? ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಎಲ್ಲ ಬಂದಿದೆ, DP ಪ್ರೊಫೈಲ್ ಪಿಕ್ ಇಂಡಿಯಾ ಫ್ಲಾಗ್ ತಗೋಬೇಕು ಅಂತ ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ವಿ, ಎಲ್ಲರೂ ಹಾಕೋತಿದ್ದಾರೆ, ಎಲ್ಲ ತುಂಬ ಖುಷಿ ಆಗ್ತಾಯಿದೆ. ಈ ಸತಿ ಎಷ್ಟನೇ ಸ್ವತಂತ್ರ ನಾವು ಆಚರಣೆ ಮಾಡ್ತಾ ಇದ್ದೀವಿ? 75th. ಓಕೆ, ಕೊನೆಯದಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ಸ್ವತಂತ್ರ ಇದೆಯಾ? ಹಾಂ, ಇದೆ, ನಮ್ಮ ಮನೆಯಲ್ಲಿ ಸ್ವತಂತ್ರ ಇದೆ. ನಮಗೆ ಎಷ್ಟರ ಮಟ್ಟಿಗಿದೆ? ಒಬ್ಬ ವಿದ್ಯಾರ್ಥಿಗೆ ಮಗನಿಗೆ ಎಷ್ಟಿರಬೇಕಿತ್ತೋ ಅಷ್ಟಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ತಮ್ಮ ಸ್ವತಂತ್ರವನ್ನು ಅವ್ರು ಹೇಳ್ಕೊಂಡಿರುತ್ತೆ. ಸೊ ಇನ್ನೂ ಇದ್ದಾರೆ, ಅವ್ರ ಹತ್ರನೂ ಮಾತಾಡ್ಸೋಣ, ಯಾವ್ಯಾವ ರೀತಿ ಸ್ವತಂತ್ರ ಇದೆ ಇಲ್ಲ ಅನ್ನೋದನ್ನು ಕೂಡ ಬನ್ನಿ ನೋಡೋಣ. ಎಸ್ ವೀಕ್ಷಕರೇ, ಇವರು ಮತ್ತೊಬ್ಬರು ಹಿರಿಯ ನಾಗರಿಕರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಕೂಡ ಮಾತಾಡ್ಸೋಣ. ಮೊದಲನೇದಾಗಿ ಸರ್, ನಿಮಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಒಳ್ಳೆಯದು ನಮ್ದು. ನಾನು ಸೇಮ್ ಸರ್. ತಮ್ಮ ಹೆಸರು? ಚಂದ್ರಶೇಖರ್ ಅಂತ. ಓಕೆ, ನಿಮ್ಮ ಪ್ರಕಾರ ಸ್ವತಂತ್ರ ದಿನಾಚರಣೆ ಅಂತಂದರೆ ಏನು ಹೇಳ್ತೀರಾ? ನಮಗೆ ಸ್ವತಂತ್ರ ಬಂದಿದ್ದು ಸಂತೋಷ, ಆದರೆ ಈ ವಿಜೃಂಭಣೆ ಮಾಡ್ತಾ ಇರೋದು ಎಲ್ಲ ಸರಿ. ನಮಗೆ ತುಂಬ ಆಸೆ ಹುಟ್ಟುತ್ತೆ, ಸ್ವತಂತ್ರ ಸಿಕ್ಕಿದ್ದು ಒಳ್ಳೆಯದಾಯಿತು ಅಂತ. ನಾನು ಸುಮಾರು 86 ವರ್ಷದ ವಯಸ್ಸು. ನಾನು ಸ್ವತಂತ್ರ ಬಂದಾಗ ನಾನು 12nd year ಪಾಸ್ ಆಗಿದ್ದೆ. ಕಾರಣದಿಂದ ಓದ್ಬಿಟ್ಟು ಹಿಂಗೆ ಮಕ್ಕಳೆಲ್ಲ ಸೇರ್ಕೊಂಡು ಇಲ್ಲಿ ನಮ್ಮ 4 ಜನ ಮಕ್ಕಳು ವಿದ್ಯಾಭ್ಯಾಸ ಇಲಾಖೆಯಲ್ಲಿ ಇದ್ದಾರೆ. ಒಬ್ಬ ತೀರೋಗ್ಬಿಟ್ಟ, ರಿಟೈರ್ ಆಗಿತ್ತು.
ಮೋದಿಯವರು ಈಗ ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲ ನಾವು ಬಾವುಟವನ್ನು ಮನೆ ಮನೆಯಲ್ಲಿ ಹಾರಿಸ್ಬೇಕು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತದಿಂದ ನಮಗೆ ಆತ್ಮವನ್ನು ನೋಡಿದ್ರೆ ಆತ್ಮ ಸಂತೋಷ ಆಗುತ್ತೆ. ಮನೆ ಮೇಲೆ ಬಾವುಟ ನೋಡಿದಾಗ ಏನೋ ಒಂಥರ ತೃಪ್ತಿ ಆಗುತ್ತೆ. ನಮ್ಮನೆಗಳಲ್ಲೂ ಹಾರಿಸೋಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, ಸೊ ಯಾವ ರೀತಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ ಅಂತ. ಸೊ ಇನ್ನು ಯಾರಾದರೂ ಇದ್ದರೆ ಅವರನ್ನು ಕೇಳೋಣ ನಾವು, ಅವರ ಅಭಿಪ್ರಾಯಗಳು ಹೇಗಿರ್ತವೆ ಅಂತ. ಎಸ್ ವೀಕ್ಷಕರೇ, ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಸರ್, ಅವ್ರಿಗೂ ಕೂಡ ಮಾತಾಡ್ಸೋಣ. ಮೊದಲನೇದಾಗಿ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಸರ್. ನಮಸ್ತೆ ಅಮ್ಮ. ತಮ್ಮ ಹೆಸರು ಸರ್? ಶ್ಯಾಮ್ ಅಂತ, ಆಟೋ ಚಾಲಕ. ಸರ್, ಮೊದಲನೇದಾಗಿ ನೀವು ಸ್ವತಂತ್ರ ದಿನಾಚರಣೆ ಅಂದ ಕೂಡಲೇ ನಿಮಗೆ ಏನಂತ ಅನಿಸುತ್ತೆ? ನಮ್ಗೆ ಸಂತೋಷ ಇದೆ, ಸಂತೋಷ ಇದೆ. ಸ್ವತಂತ್ರ ದಿನಾಚರಣೆ ದಿನ ಮೊದಲು ಇರೋದಕ್ಕೂ ಈಗ ಮೋದಿ ಬಂದಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈ 75 ವರ್ಷ ನಾವು ಇನ್ನು ಕೆಳಗಿಂದ ಮೇಲೆ ಬರ್ತಾ ಇದ್ದೀವಿ. ಸೊ ನಿಮಗೆ ಮೊದಲಿರೋ ಸ್ವತಂತ್ರಕ್ಕೂ ಈಗಲಿರೋ ಸ್ವತಂತ್ರಕ್ಕೂ ಏನಾದರೂ ಡಿಫ್ರೆಂಟ್ ಕಾಣ್ತಿದ್ಯಾ? ಕಾಣ್ತಾ ಇದೆ, ಮೋದಿ ಬಂದ ಮೇಲೆ ಕಾಣ್ತಾ ಇರೋದು. ನಿಮ್ಮ ಜನರ ನಡುವೆ ಯಾವುದಾದ್ರೂ ಕಾಣ್ತಿಲ್ಲ? ಆರಾಮಾಗಿದ್ದೀವಿ, ಆರಾಮಾಗಿದ್ದೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಕೂಡ ಒಂದು ರೀತಿಯಾದ ಸ್ವತಂತ್ರ ಅಂತಲೇ ಹೇಳ್ಬೋದು. ಸೊ ಇನ್ನೂ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಬನ್ನಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ನಾನು ಅಲ್ಲಿ ತೋರಿಸಿದೆ ಯಾವ ರೀತಿ ಇತ್ತು ಅಂತ. ಸೊ ಈಗ ನಮ್ಮ ರಸ್ತೆಗಳ ಸ್ವತಂತ್ರ ಹೇಗಿದೆ ಅನ್ನೋದನ್ನು ನಾನು ಒಂದೊಂದಾಗಿ ತೋರಿಸ್ತೀನಿ. ಸೊ ನಮ್ಮ ಜನರಿಗೆ ಎಷ್ಟು ಸ್ವತಂತ್ರ ಸಿಕ್ಕಿದೆ, ಸೊ ಹಾಗೆ ನಮ್ಮ ರಸ್ತೆಗೆ ನಾವು ಸುತ್ತಮುತ್ತ ಓಡಾಡೋ ಜಾಗಗಳಲ್ಲಿ ಸ್ವತಂತ್ರ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡ್ಬೋದು. ಬಿಕಾಸ್ ಬ್ರಿಟಿಷರು ಇರುವಾಗ ಸ್ವತಂತ್ರನೇ ನಮ್ದು ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸ್ವತಂತ್ರ ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಇರುವಾಗ ಈ ಒಂದು ರೋಡ್ ಆಗಿರ್ಬೋದು, ಅಕ್ಕಪಕ್ಕ ಮನೆಗಳ ಪಕ್ಕ ಆಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ಕ್ಲೀನಾಗೇ ಇತ್ತು. ಮನುಷ್ಯರಿಗೆ ಒಬ್ರಿಗೆ ಸ್ವತಂತ್ರ ಬಿಟ್ಟು ಇನ್ನೆಲ್ಲದಕ್ಕೂ ಸ್ವತಂತ್ರ ಇತ್ತು. ಆದರೆ ಈಗ ಮನುಷ್ಯರಿಗೆ ಸ್ವತಂತ್ರ ಬಂದ ಮೇಲೂ 75 ವರ್ಷ ಕಳೆದು 76ಕ್ಕೆ ಕಾಲಿಡ್ತಾ ಇದ್ರೂ ಸಹ ನಮ್ಮ ರೋಡ್ಗಳು ಹೇಗಿದೆ, ನಾವು ಯಾವ ರೀತಿ ಅದಕ್ಕೆ ಸ್ವತಂತ್ರವನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಒಂದೊಂದಾಗಿ ತೋರಿಸ್ತೀನಿ, ಬನ್ನಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ರಲ್ಲ ನಮ್ಮ ರಸ್ತೆಗಳ ಚಿತ್ರಣ ಎಷ್ಟರ ಮಟ್ಟಿಗೆ ಇದೆ ಅಂತ. ಸೊ ಸ್ವತಂತ್ರ ದಿನಾಚರಣೆ ಬಂದ ಮೇಲಂತೂ ಎಷ್ಟು ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತೀವಿ. ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ಚರಂಡಿಗಳನ್ನ ನೋಡ್ತಾ ಇದ್ರೆ, ರೋಡ್ಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಮಟ್ಟಿಗೆ ನಾವು ಸ್ವತಂತ್ರವನ್ನು ಕಳ್ಕೊತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಸೊ ಇದು ನಮ್ಮ ಆಕ್ಚುಲಿ ಸ್ವತಂತ್ರ. ವೀಕ್ಷಕರೇ, ನಮ್ಮ ಮೋದಿಯವರು ಸ್ವಚ್ಛ ಭಾರತ್ ಅಂತ ಹೇಳಿ ಕೂಗಿ ಎಲ್ಲ ಹೇಳಿದ್ದಾರೆ. ಸೊ ಯಾವ ರೀತಿಯಾಗಿ ಸ್ವಚ್ಛ ಭಾರತನ ಮಾಡಬೇಕು, ಯಾವ ರೀತಿ ನಾವು ಇಟ್ಕೋಬೇಕು ಅಂತ. ಆದರೆ ನಾವು ನಮ್ಮ ಜನರು ಯಾವ ರೀತಿ ಸ್ವಚ್ಛ ಭಾರತವನ್ನು ಇಟ್ಕೊಂಡಿದ್ದಾರೆ, ಅಥವಾ ಅವರ ಅಕ್ಕಪಕ್ಕ ಮನೆ ಹತ್ರ ಆಗಿರ್ಬೋದು, ರೋಡ್ಗಳಾಗಿರ್ಬೋದು, ಯಾವ ರೀತಿ ಸ್ವಚ್ಛ ಭಾರತ ಇಟ್ಟಿದ್ದಾರೆ ಅನ್ನೋದನ್ನು ನಾನಿವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ಆ್ಯಕ್ಚುಲಿ ಆದಂತಹ ಸ್ವಚ್ಛ ಭಾರತ. ನಾವು ಸ್ವತಂತ್ರವಾಗಿ ಇದನ್ನು ಉಪಯೋಗಿಸಿಕೊಂಡಿರುವಂತಹ ಸ್ವತಂತ್ರ ಆಗಿದೆ. ಸೊ ನೋಡಿ, ಎಲ್ಲಂದ್ರಲ್ಲಿ ನಾವು ಹೇಗೆ ಕಸವನ್ನು ಹಾಕಿದ್ದೀವಿ ಅಂತಂದರೆ, ನಮ್ಮ ಮೋದಿಯವರು ಹೇಳಿದ್ದು ಅಷ್ಟು ಕಷ್ಟಪಟ್ಟು ಹೇಳಿ ಒಂದು ಅಭಿಯಾನ ಶುರು ಮಾಡಿದ್ದು ಇದಕ್ಕೆ ಅಂತ ಅನಿಸುತ್ತೆ. ಎಸ್ ವೀಕ್ಷಕರೇ, ನಮಗೆ ಸ್ವತಂತ್ರ ಸಿಕ್ಕಿದ ಮೇಲೆ ಪಾರ್ಕು ಅದು ಇದು ಅಂತ ಎಲ್ಲ ಮಾಡಿರ್ತೀವಿ. ಸೊ ಈಗ ಕೂಡ ನಾವು ಒಂದು ಪಾರ್ಕಲ್ಲಿದ್ದೀವಿ. ಸೊ ಆ ಪಾರ್ಕಿಗೆ ಎಷ್ಟು ಸ್ವತಂತ್ರ ನಾವು ಕೊಟ್ಟಿದ್ದೀವಿ ಜನರು ಅನ್ನೋದನ್ನು ನಾನೀಗ ತೋರಿಸ್ತೀನಿ ನಿಮಗೆ, ನೋಡಿ ಒಂದ್ಸಲ ಹೇಗಿದೆ ಅಂತ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾದ ಪಾರ್ಕ್ ಅಂತಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಸೊ ಆ ರೀತಿಯಾದಂತಹ ಪಾರ್ಕಲ್ಲಿ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನಮ್ಮ ಸ್ವತಂತ್ರ. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಾಗಿ ಜನ ನಮ್ಮ ಜನ ಸ್ವತಂತ್ರವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ನಿಮಗೆ ಒಂದೊಂದಾಗಿ ನಾನು ತೋರಿಸ್ದೆ ಯಾವ ರೀತಿ ಸ್ವತಂತ್ರ ಇದೆ ಇಲ್ಲ ಅಂತ. ಸೊ ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಸ್ವತಂತ್ರವನ್ನು ನೀವು ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಾವು ಈಗ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಸ್ವತಂತ್ರವನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಎಲ್ಲದರಲ್ಲಿ ಕಸ ಹಾಕೋದು. ಇದು ಸ್ವತಂತ್ರ ನಮಗೆ ಕೊಟ್ಟಿರೋದು ಏಕೆ ಅಂತಂದರೆ, ಭಾರತದಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದಕ್ಕೆ. ಸೊ ನಾವು ಹೇಗಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಸುತ್ತಮುತ್ತಿನ ಸ್ಥಳಗಳು. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಇರುವಂಥ ಸ್ಥಳಗಳನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಸೊ ಹಾಗಾಗಿ ಯಾವಾಗಲೂ ಹೇಳೋದು ಇಷ್ಟೇ, ಸ್ವಚ್ಛತೆಯನ್ನು ಕಾಪಾಡಿ, ಯಾವಾಗಲೂ ಅದ್ರ ಬೆನ್ನ ಹಿಂದೆ ಬಿದ್ದಿರಿ ನೀವು. ಆವಾಗಲೇ ನಮಗೆ ಒಂದು ಭಾರತದಲ್ಲಿ ಒಂದು ನೋಡೋದಕ್ಕೆ ಅಚ್ಚುಕಟ್ಟಾದ ಜಾಗಗಳು ಸಿಗುತ್ತೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಇನ್ನು ಮುಂದೆ ಈ ರೀತಿಯಾದ ಒಂದು ಕೆಲಸಗಳನ್ನು ಮಾಡಿಬಿಡಿ. ಕಸನ
ಇವಾಗ ಲಾರಿಗಳು ಅದು ಇದು ಅಂತ ಎಲ್ಲ ಬಿಟ್ಟಿದ್ದಾರೆ, ಸ್ವಚ್ಛ ಭಾರತ್ ಅಭಿಯಾನ ಇದೆ. ಸೊ ಅದೆಲ್ಲ ಇರೋದು ಹೇತಕ್ಕೆ ನೀವು ಕಸ ಅದರಲ್ಲಿ ಹಾಕೋದ್ರಿಂದ ನಿಮಗೆ ಒಳ್ಳೇದಲ್ವಾ, ಯಾವುದೇ ರೀತಿ ಕಾಯಿಲೆನೂ ಬರಲ್ಲ ಏನೂ ಬರಲ್ಲ. ಸೊ ಹಾಗಾಗಿ ಈ ಒಂದು 15ನೇ ತಾರೀಕು ಏನು ನೀವು ಸ್ವತಂತ್ರ ದಿನಾಚರಣೆ ಬಗ್ಗೆ ನೋಡಿದ್ರಿ, ಸೊ ಇನ್ನು ಮುಂದೆ ಈ ತಪ್ಪನ್ನು ಮಾಡದೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.